ದರ್ಶನ್ ಅವರ ಮುಂದಿನ 10 ಸಿನಿಮಾಗಳ ಲಿಸ್ಟ್ ಇಲ್ಲಿದೆ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮುಂಬರುವ ದಿನಗಳಲ್ಲಿ ಯಾವೆಲ್ಲ ಸಿನಿಮಾಗಳನ್ನ ಮಾಡಲಿದ್ದಾರೆ ಗೊತ್ತಾ? ಹೌದು, ಈಗಾಗಲೇ ನಮ್ಮ ಡಿ ಬಾಸ್ ಅವರು ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಅವರ ಮುಂದಿನ ಸಿನಿಮಾಗಳು ಕೇವಲ ಕನ್ನಡದಲ್ಲಿ ಮಾತ್ರವಲ್ಲದೆ ತೆಲುಗು, ತಮಿಳು, ಮಲಯಾಳಂ ಸೇರಿದಂತೆ ಹಿಂದಿಯಲ್ಲೂ ಕೂಡ ರಿಲೀಸ್ ಆಗಲಿವೆ. ಮತ್ತು ಚಾಲೆಂಜಿಂಗ್ ಸ್ಟಾರ್ ಎಂಬ ಹೆಸರಿಗೆ ತಕ್ಕಂತೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಗಳನ್ನ ಆರಿಸಿಕೊಳ್ಳುತ್ತಿರುವ ನಮ್ಮ ಡಿ ಬಾಸ್ ಅವರು ತಮ್ಮ ಮುಂದಿನ ಸಿನಿಮಾಗಳಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಮತ್ತು ಜಬರ್ದಸ್ತ್ ಸ್ಟೈಲ್ ನಲ್ಲಿ ಮಿಂಚಲಿದ್ದಾರೆ. ಹಾಗಾದ್ರೆ ದರ್ಶನ್ ಅವರು ಒಪ್ಪಿಕೊಂಡಿರುವ ಮುಂಬರುವ ಸಿನಿಮಾಗಳು ಯಾವುವು, ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ನಾವು ಕೊಡ್ತೀವಿ. ಅದಕ್ಕೂ ಮುಂಚೆ ನೀವು ಪಕ್ಕ ಡಿ ಬಾಸ್ ಅಭಿಮಾನಿಯಾಗಿದ್ರೆ ಈ ವಿಡಿಯೋನಗಳ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳನ್ನ ನೀವು ಮೊದಲು ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ದರ್ಶನ್, ಸುದೀಪ್, ಯಶ್, ಪುನೀತ್, ಧ್ರುವ ಸರ್ಜಾ ಸೇರಿದಂತೆ ಸ್ಯಾಂಡಲ್ವುಡ್ನ ಎಲ್ಲಾ ಸ್ಟಾರ್ಗಳ ಹೆಚ್ಡಿ ವಾಲ್ಪೇಪರ್ಗಳನ್ನ ಫ್ರೀಯಾಗಿ ಪಡೆಯಿರಿ. ಈಗಲೇ ಪ್ಲೇಸ್ಟೋರ್ನಲ್ಲಿ ಡಿ ಬಾಸ್ ವಾಲ್ಪೇಪರ್ ಅಪ್ಲಿಕೇಶನ್ ಅನ್ನ ಫ್ರೀಯಾಗಿ ಡೌನ್ಲೋಡ್ ಮಾಡಿ. ದರ್ಶನ್ ಅವರ ಮುಂದಿನ 10 ಸಿನಿಮಾಗಳ ಲಿಸ್ಟ್ ಇಲ್ಲಿದೆ. ನಮ್ಮ ಡಿ ಬಾಸ್ ಅವರ ಸಹೋದರ ದಿನಾಕರ್ ತೂಗುದೀಪ್ ಜೊತೆಗೆ ದರ್ಶನ್ ಅವರು ಈ ಹಿಂದೆಯೇ ಸಿನಿಮಾವನ್ನ ಮಾಡಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಈ ಹಿಂದೆ ಮಾಡಲು ಸಾಧ್ಯವಾಗಿರಲಿಲ್ಲ. ಆದರೆ ಈಗ ದಿನಾಕರ್ ತೂಗುದೀಪ್ ಅವರು ಶಿವನಂದಿ ಎಂಬ ಟೈಟಲ್ ಅನ್ನ ಈಗಾಗಲೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ರಿಜಿಸ್ಟರ್ ಮಾಡಿಸಿದ್ದಾರೆ. ಇದಿಷ್ಟೆಲ್ಲ. ಈ ಹಿಂದೆ ಸುದ್ದಿಯಾದಂತೆ ನವಗ್ರಹ 2 ಮತ್ತು ಸರ್ವಾಂತರಯಾಮಿ ಸಿನಿಮಾವನ್ನ ದಿನಾಕರ್ ತೂಗುದೀಪ್ ಅವರು ನಮ್ಮ ಡಿ ಬಾಸ್ ಅವರಿಗೆ ನಿರ್ದೇಶನ ಮಾಡುತ್ತಾರೆ ಎಂಬ ಸುದ್ದಿ ಹರಿದಾಡಿತ್ತು. ಆದರೆ ಈಗ ತೂಗುದೀಪ್ ಬ್ಯಾನರ್ ಅಡಿಯಲ್ಲೇ ಈ ಸಿನಿಮಾ ನಿರ್ಮಾಣವಾಗುತ್ತಿದ್ದು ಶಿವನಂದಿ ಎಂಬ ಟೈಟಲ್ ಅನ್ನ ಫಿಕ್ಸ್ ಮಾಡಿಕೊಂಡು ಆಕ್ಷನ್ ಕಥೆಯನ್ನ ರೆಡಿ ಮಾಡಿಕೊಳ್ಳುತ್ತಿದ್ದಾರೆ. ಹೌದು, ಯಜಮಾನ ಸಿನಿಮಾದಿಂದ ಶಿವನಂದಿ ಎಂಬ ಟೈಟಲ್ ಬ್ರ್ಯಾಂಡ್ ಆಗಿತ್ತು. ಈಗ ಆ ಸಿನಿಮಾದಲ್ಲಿ ನಮ್ಮ ಡಿ ಬಾಸ್ ಅವರು ಕಾಣಿಸಿಕೊಳ್ಳುವುದು ಪಕ್ಕ ಆಗಿದ್ದು 2020 ಅಂತ್ಯದ ವೇಳೆಗೆ ಈ ಸಿನಿಮಾ ಸೆಟ್ ಇರುವ ಸಾಧ್ಯತೆ ಇದೆ. ಇನ್ನು ಈ ಸಿನಿಮಾ ಪಕ್ಕ ಆಕ್ಷನ್ ಕಥೆಯನ್ನ ಹೊಂದಿದ್ದು ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು, ಮಲಯಾಳಂ ಸೇರಿದಂತೆ ಹಿಂದಿಯಲ್ಲೂ ಕೂಡ ರಿಲೀಸ್ ಮಾಡಲು ಚಿತ್ರತಂಡ ಯೋಜನೆಯನ್ನ ಹಾಕಿಕೊಂಡಿದೆ. ಈಗ ಮತ್ತೊಂದು ಹೊಸ ಸಿನಿಮಾವನ್ನ ಒಪ್ಪಿಕೊಂಡಿರುವ ಬಗ್ಗೆ ಸ್ವತಃ ಡಿ ಬಾಸ್ ಅವರೇ ರಿವೀಲ್ ಮಾಡಿದ್ದಾರೆ. ಹೌದು, ಯಜಮಾನ ಸಿನಿಮಾದ ಬಿಗ್ ಸಕ್ಸಸ್ ನಂತರ ಶೈಲಾ ಜಾರ್ನಾಗ್ ಜೊತೆಗೆ ಮತ್ತೊಂದು ಸಿನಿಮಾ ಮಾಡಲು ಡಿ ಬಾಸ್ ಅವರು ಈಗಾಗಲೇ ಒಪ್ಪಿಕೊಂಡಿದ್ದಾರೆ. ಇದರ ಬಗ್ಗೆ ನಮ್ಮ ಡಿ ಬಾಸ್ ಅವರೇ ಸ್ವತಃ ಮಾತನಾಡಿದ್ದು ಯಜಮಾನ ಸಿನಿಮಾದ ಸಂಪೂರ್ಣ ಶೂಟಿಂಗ್ ಮುಗಿದು ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿಯೇ ಶೈಲಾ ಜಾರ್ನಾಗ್ ಅವರು ದರ್ಶನ್ ಮನೆಗೆ ಬಂದು ಮತ್ತೊಂದು ಸಿನಿಮಾವನ್ನ ನಿಮ್ಮ ಜೊತೆಗೆ ಮಾಡಬೇಕು ಎಂದು ಅಷ್ಟೇ ಪ್ರೀತಿಯಿಂದ ಮತ್ತು ಖುಷಿಯಾಗಿ ಅಡ್ವಾನ್ಸ್ ಪೇಮೆಂಟ್ ಅನ್ನ ಮಾಡಿ ಹೋಗಿದ್ದಾರೆ. 2020 ಶೈಲಾ ಜಾರ್ನಾಗ್ ಮತ್ತು ಡಿ ಬಾಸ್ ಅವರ ಮತ್ತೊಂದು ಸಿನಿಮಾ ಬರುವುದು ಕನ್ಫರ್ಮ್ ಆಗಿದೆ. ಇನ್ನು ಈ ಸಿನಿಮಾವನ್ನ ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಮಾಡಲು ಯೋಜನೆಯನ್ನ ಹಾಕಿಕೊಂಡಿದ್ದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುವ ಸಾಧ್ಯತೆ ಇದೆ. ಇನ್ನು ಇದು ಕೇವಲ 2 ಸಿನಿಮಾಗಳು ಮಾತ್ರ ಆಯಿತು. ಇನ್ನು 8 ಸಿನಿಮಾಗಳ ಲಿಸ್ಟ್ ಇಲ್ಲಿದೆ. ಇನ್ನು ಕುರುಕ್ಷೇತ್ರ ಸಿನಿಮಾದ ನಂತರ ಮತ್ತೊಂದು ಅತಿ ದೊಡ್ಡ ಬಜೆಟ್ ನ ಪೌರಾಣಿಕ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ನಿಮ್ಗೆಲ್ಲ ಗೊತ್ತೇ ಇದೆ. ಹೌದು, ಮಾಹಿತಿಯ ಪ್ರಕಾರ ಭಾರತೀಯ ಸಿನಿಮಾ ಇಂಡಸ್ಟ್ರಿಯಲ್ಲೇ ಬಿಗ್ ಬಜೆಟ್ ನಲ್ಲಿ ಗಂಡುಗಲಿ ಮದಕರಿ ನಾಯಕ ಸಿನಿಮಾ ತಯಾರಾಗ್ತಾ ಇದೆ. ಇನ್ನು ಈ ಸಿನಿಮಾದ ಶೂಟಿಂಗ್ ಈಗಾಗಲೇ ಆರಂಭವಾಗುತ್ತಿದ್ದು ರಾಕ್ಲೈನ್ ವೆಂಕಟೇಶ್ ಅವರು ಬಂಡವಾಳವನ್ನ ಹಾಕುತ್ತಿದ್ದಾರೆ. ಇನ್ನು ರಾಕ್ಲೈನ್ ವೆಂಕಟೇಶ್ ಅವರು ನಿರ್ಮಾಣ ಮಾಡುತ್ತಿರುವ ಈ ಸಿನಿಮಾ ಮಾಹಿತಿಯ ಪ್ರಕಾರ 2020 7 ಲ್ಯಾಂಗ್ವೇಜ್ ಗಳಲ್ಲಿ ಬಿಡುಗಡೆಯಾಗುವುದು ಕನ್ಫರ್ಮ್ ಆಗಿದೆ. ಇನ್ನು ದರ್ಶನ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮತ್ತು 53ನೇ ಚಿತ್ರವಾದ ತರುಣ್ ಸುಧೀರ್ ನಿರ್ದೇಶನದ ರಾಬರ್ಟ್ ಸಿನಿಮಾ ಕೂಡ ಈಗಾಗಲೇ ಸಿಕ್ಕಾಬಟ್ಟೆ ಹವಾ ಸೃಷ್ಟಿಸಿದ್ದು 2020 ಬೇಸಿಗೆ ರಜೆಯಲ್ಲಿ ಬಿಡುಗಡೆಯಾಗುವುದು ಕನ್ಫರ್ಮ್ ಆಗಿದೆ. ಇನ್ನು ಡಿ ಬಾಸ್ ಅವರು ಇದೇ ಮೊಟ್ಟ ಮೊದಲ ಬಾರಿಗೆ ರಾಬರ್ಟ್ ಸಿನಿಮಾ ಮೂಲಕ 4-5 ಶೇಡ್ ಗಳಲ್ಲಿ ಕಾಣಿಸಿಕೊಳ್ಳಲಿದ್ದು ರೆಟ್ರೋ ಮಾದರಿಯ ಲುಕ್ ನಲ್ಲಿ ಹಳೆ ಕಾಲದ ಹೀರೋ ಆಗಿ ಕೂಡ ನಟಿಸಲಿದ್ದಾರೆ. ಇದೆಲ್ಲದರ ನಡುವೆ ಈಗ ಮತ್ತೊಂದು ಹೊಸ ಪೌರಾಣಿಕ ಚಿತ್ರವನ್ನ ಕೂಡ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಪ್ಪಿಕೊಂಡಿದ್ದಾರೆ. ಹೌದು, ಕುರುಕ್ಷೇತ್ರ ಸಿನಿಮಾದ ಸಕ್ಸಸ್ ನಂತರ ದರ್ಶನ್ ಅವರ ಆಕ್ಟಿಂಗ್ ಅನ್ನ ನೋಡಿ ಕೇವಲ ಕನ್ನಡದಲ್ಲಿ ಮಾತ್ರವಲ್ಲದೆ ಬೇರೆ ಭಾಷೆಯ ದೊಡ್ಡ ದೊಡ್ಡ ನಿರ್ಮಾಪಕರು ಮತ್ತು ನಿರ್ದೇಶಕರು ದರ್ಶನ್ ಅವರ ಕಾಲ್ ಶೀಟ್ ಗಾಗಿ ಕಾಯುತ್ತಿದ್ದಾರೆ. ಇದರ ಬೆನ್ನಲ್ಲೇ ಸ್ಟಾರ್ ನಿರ್ದೇಶಕರಿಗೆ ಅತಿ ದೊಡ್ಡ ಪೌರಾಣಿಕ ಸಿನಿಮಾ ಮಾಡಲು ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ. ಇದರ ಬಗ್ಗೆ ಈಗಾಗಲೇ ಆಫಿಷಿಯಲ್ ಮಾಹಿತಿ ಕೂಡ ರಿವೀಲ್ ಆಗಿದೆ. ಹೌದು, ಕುರುಕ್ಷೇತ್ರ ಸಿನಿಮಾದಲ್ಲಿ ದುರ್ಯೋಧನನ ಸಹೋದರನಾಗಿ ಆಕ್ಟ್ ಮಾಡಿದ್ದ ರವಿಚೇತನ್ ರವರು ಈ ಸಿನಿಮಾದ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ತಿಳಿಸಿದ್ದಾರೆ. ಹೌದು, ಕುರುಕ್ಷೇತ್ರ ಸಿನಿಮಾದಲ್ಲಿ ದರ್ಶನ್ ಅವರ ಆಕ್ಟಿಂಗ್ ನೋಡಿ ಹೀಗನ್ನುತ್ತಿದ್ದೀರಾ? ಇನ್ನು ಅವರು ಒಪ್ಪಿಕೊಂಡಿರುವ ದೊಡ್ಡ ಪೌರಾಣಿಕ ಸಿನಿಮಾದ ಬಗ್ಗೆ ಗೊತ್ತಾದರೆ ಎಲ್ಲರೂ ಬೆಚ್ಚಿ ಬೀಳೋದಂತೂ ಗ್ಯಾರಂಟಿ ಎಂದು ಹೇಳಿದ್ದಾರೆ. ಇನ್ನು ಡಿ ಬಾಸ್ ಅವರ ನಿಯಮದ ಪ್ರಕಾರ ಅವರ ಮುಂದಿನ ಸಿನಿಮಾವನ್ನ ನಾವು ರಿವೀಲ್ ಮಾಡುವಂತಿಲ್ಲ, ಆದರೆ ಖಂಡಿತವಾಗಿಯೂ ಇಡೀ ಭಾರತೀಯ ಚಿತ್ರರಂಗ ಕನ್ನಡದ ಚಿತ್ರರಂಗದ ಕಡೆ ಒಂದೊಮ್ಮೆ ನೋಡುವಂತೆ ಆ ಸಿನಿಮಾ ಮಾಡುತ್ತಾರೆ. ಮುಂದಿನ ದಿನಗಳಲ್ಲಿ ಆ ದೊಡ್ಡ ಸಿನಿಮಾದ ಬಗ್ಗೆ ಸ್ವತಃ ದರ್ಶನ್ ಮತ್ತು ಚಿತ್ರತಂಡ ರಿವೀಲ್ ಮಾಡಲಿದ್ದಾರೆ ಎಂಬ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದರೆ ಈಗ ಆ ಸಿನಿಮಾದ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ
ಹೊರ ಬಿದ್ದಿದೆ. ಹೌದು, ಕುರುಕ್ಷೇತ್ರದಲ್ಲಿ ಕೌರವೇಶ್ವರನಾಗಿ ಮಿಂಚಿದ್ದ ನಮ್ಮ ಡಿ ಬಾಸ್ ಅವರು ಈಗ ರಾಮಾಯಣದ ಮೂಲಕ ರಾವಣೇಶ್ವರನಾಗಿ ಮಿಂಚಲಿದ್ದಾರೆ. ಹೌದು, ದುರ್ಯೋಧನ ಎಷ್ಟು ಒಳ್ಳೆಯವನು ಮತ್ತು ದುರ್ಯೋಧನನ ವಿವಿಂಗ್ ಪಾಯಿಂಟ್ ನಿಂದ ಕುರುಕ್ಷೇತ್ರ ಹೇಗೆ ನಡೆಯಿತು ಮತ್ತು ಪಾಂಡವರು ಹೇಗೆ ಮೋಸದಿಂದ ಕೌರವರನ್ನ ಸೋಲಿಸಿದರು ಎಂಬ ಬಗ್ಗೆ ಕುರುಕ್ಷೇತ್ರ ಸಿನಿಮಾದಲ್ಲಿ ತೋರಿಸಲಾಗಿತ್ತು. ಅದೇ ರೀತಿ ಮಾಹಿತಿಯ ಪ್ರಕಾರ ರಾವಣೇಶ್ವರ ಸಿನಿಮಾಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವ ನಮ್ಮ ಡಿ ಬಾಸ್ ಅವರು 2020 ಹೊತ್ತಿಗೆ ಭಾರತೀಯ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತಿ ದೊಡ್ಡ ಸಿನಿಮಾವನ್ನ ಮಾಡಲಿದ್ದಾರೆ. ಹಾಗೂ ಈ ಸಿನಿಮಾದಲ್ಲಿ ರಾವಣ ಎಷ್ಟು ಒಳ್ಳೆಯವನು ಮತ್ತು ಯಾವ ರೀತಿ ಅವನು ಮಹಾಜ್ಞಾನಿಯಾಗಿದ್ದ ಮತ್ತು ಅವನ ಪ್ರಕಾರ ರಾಮಾಯಣ ಹೇಗೆ ನಡೆಯಿತು ಎಂಬುದರ ಬಗ್ಗೆ ಸಂಪೂರ್ಣ ಚಿತ್ರಕಥೆಯನ್ನ ಹೊಂದಿರಲಿದೆ. ಇನ್ನು ಈ ಸಿನಿಮಾ ಕೂಡ ಬಿಗ್ ಬಜೆಟ್ ನಲ್ಲಿ ತಯಾರಾಗಲಿದ್ದು ಸುಮಾರು 8-12 ಲ್ಯಾಂಗ್ವೇಜ್ ನಲ್ಲಿ ಬರುವ ಸಾಧ್ಯತೆ ಇದೆ. ಇದಿಷ್ಟೆಲ್ಲ, ಈಗಾಗಲೇ ಡಿ ಬಾಸ್ ಅವರ ಜೊತೆಗೆ ಮತ್ತೊಂದು ಹೊಸ ಸಿನಿಮಾವನ್ನ ಮಾಡುವುದು ಪಕ್ಕ ಎಂದು ಸ್ಟಾರ್ ಡೈರೆಕ್ಟರ್ ಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ. ಹೌದು, ತಾರಕ್ ಸಿನಿಮಾದ ಹಿಟ್ ನಂತರ ಮಿಲನ ಪ್ರಕಾಶ್ ಅವರು ಡಿ ಬಾಸ್ ಅವರಿಗೆ ಕಥೆಯನ್ನ ರೆಡಿ ಮಾಡಿಕೊಂಡಿದ್ದು ಆನ್ಲೈನ್ ಸ್ಟೋರಿ ಕೇಳಿದ ಡಿ ಬಾಸ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಮತ್ತು ಗಂಡುಗಲಿ ಮದಕರಿ ನಾಯಕ ಸಿನಿಮಾದ ಶೂಟಿಂಗ್ ಜೊತೆಗೆ ಈ ಸಿನಿಮಾ ಕೂಡ ಆರಂಭವಾಗಲಿದ್ದು 2020 ಕೊನೆಯ ಹೊತ್ತಿಗೆ ರಿಲೀಸ್ ಆಗುವ ಸಾಧ್ಯತೆ ಇದೆ. ಇನ್ನು ನಿರ್ದೇಶಕರ ಹೇಳಿದಂತೆ ಸಾಹಸಮಯ ಚಿತ್ರ ಇದಾಗಿದ್ದು ಸ್ಪೋರ್ಟ್ಸ್ ಮ್ಯಾನ್ ಆಗಿ ಡಿ ಬಾಸ್ ಅವರು ಮಿಂಚಲಿದ್ದಾರೆ ಎಂಬ ಅಫಿಷಿಯಲ್ ಮಾಹಿತಿ ಕೂಡ ಹೊರಬಿದ್ದಿದೆ. ಮತ್ತು ಈ ಸಿನಿಮಾ ಮೂಲಕ ಮಿಲನ ಪ್ರಕಾಶ್ ಅವರು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಲು ಮುಂದಾಗಿದ್ದು ಕನ್ನಡ ಮಾತವಲ್ಲದೆ ತೆಲುಗು, ತಮಿಳು, ಹಿಂದಿಯಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಆಗುವ ಸಾಧ್ಯತೆ ಇದೆ. ಇನ್ನು ಈ ಸಿನಿಮಾದ ಬಳಿಕ ಎಂಜಿ ರಾಮಮೂರ್ತಿ ರವರ ಜೊತೆಗೆ ದರ್ಶನ್ ಅವರು ಮತ್ತೊಂದು ಸಿನಿಮಾವನ್ನ ಅಫಿಷಿಯಲ್ ಆಗಿ ಒಪ್ಪಿಕೊಂಡಿದ್ದಾರೆ. ಮತ್ತು ಕರ್ನಾಟಕ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಜೋಡೆತ್ತು ಎಂಬ ಟೈಟಲ್ ಅನ್ನ ಕೂಡ ರಿಜಿಸ್ಟರ್ ಮಾಡಿಸಿದ್ದು 4 ಜನ ನಿರ್ದೇಶಕರು ಸೇರಿ ಕಥೆಯನ್ನ ರೆಡಿ ಮಾಡಿಕೊಳ್ಳುತ್ತಿದ್ದಾರೆ. ಇನ್ನು ಜೋಡೆತ್ತು ಸಿನಿಮಾ ಮಲ್ಟಿ ಸ್ಟಾರ್ ಮೂವಿ ಆಗಿದ್ದು ಮತ್ತೊಬ್ಬ ಲೆಜೆಂಡರಿ ಆಕ್ಟರ್ ಜೊತೆಗೆ ದರ್ಶನ್ ಅವರು ಸ್ಕ್ರೀನ್ ಶೇರ್ ಮಾಡಲಿದ್ದಾರೆ. ಇನ್ನು ಎಂಜಿ ರಾಮಮೂರ್ತಿ ರವರೇ ಪ್ರತಿಕ್ರಿಯೆ ನೀಡಿದಂತೆ ಈ ಸಿನಿಮಾದ 2 ಹೀರೋ ಆಗಿ ಮೊದಲ ಆದ್ಯತೆಯನ್ನ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ನೀಡಲಾಗಿದ್ದು ಅವರ ಡೇಟ್ ಹೊಂದಾಣಿಕೆ ಆಗದೆ ಹೋದರೆ ಸ್ಯಾಂಡಲ್ವುಡ್ ನ ಮತ್ತೊಬ್ಬ ಸ್ಟಾರ್ ಅನ್ನ ಕರೆತಂದು ಈ ಸಿನಿಮಾವನ್ನ ಮಾಡುವುದಾಗಿ ನಿರ್ಮಾಪಕರು ಹೇಳಿಕೆಯನ್ನ ನೀಡಿದ್ದಾರೆ. ಇದಿಷ್ಟೆಲ್ಲ, ಈ ಸಿನಿಮಾ ಸೆಟ್ ಇರುವ ಹೊತ್ತಿಗೆ ದರ್ಶನ್ ರವರ ರಾಬರ್ಟ್ ಹಾಗೂ ಗಂಡುಗಲಿ ಮದಕರಿ ನಾಯಕ ಸಿನಿಮಾಗಳು ರಿಲೀಸ್ ಆಗಿರುತ್ತವೆ. ಹಾಗೂ ಈ ಸಿನಿಮಾ ಮಲ್ಟಿ ಲ್ಯಾಂಗ್ವೇಜ್ ನಲ್ಲಿ ಪ್ಯಾನ್ ಇಂಡಿಯಾ ರಿಲೀಸ್ ಆಗುವುದರಿಂದ ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು, ಹಿಂದಿ ಮತ್ತು ಮಲಯಾಳಂ ನಲ್ಲಿ ದರ್ಶನ್ ರವರ ಮಾರ್ಕೆಟ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗಿರುತ್ತದೆ. ಹೀಗಾಗಿ ಜೋಡೆತ್ತು ಸಿನಿಮಾವನ್ನ ಕನ್ನಡ ಮಾತ್ರವಲ್ಲದೆ ಬೇರೆ ಭಾಷೆಗಳಲ್ಲೂ ಡಬ್ ಮಾಡಿ ಬಿಡುವ ಯೋಜನೆಯನ್ನ ಹಾಕಿಕೊಂಡಿದೆ ಚಿತ್ರತಂಡ. ಇನ್ನು ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ಬೇರೆ ಭಾಷೆಯ ಸಿನಿಮಾ ಇಂಡಸ್ಟ್ರಿಯಲ್ಲೂ ಸಿಕ್ಕಾಬಟ್ಟೆ ಹವ ಸೃಷ್ಟಿಸಿರುವ ನಮ್ಮ ಡಿ ಬಾಸ್ ಅವರು ಟಾಲಿವುಡ್ ನ ಗಾಸಿಪ್ ನ ಪ್ರಕಾರ ತೆಲುಗಿನ ವಕಾಂತಂ ಓಂಶೀರ್ ಅವರ ಜೊತೆಗೆ 2 ಸುತ್ತಿನ ಮಾತುಕತೆ ನಡೆಸಿರುವ ಡಿ ಬಾಸ್ ಅವರು ತಮ್ಮ ಮುಂದಿನ ಸಿನಿಮಾವನ್ನ ಅವರ ಜೊತೆಗೆ ಒಪ್ಪಿಕೊಳ್ಳುತ್ತಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಇನ್ನು ತೆಲುಗಿನ ಸರೈ ನೋಡು, ರೇಸುಗುರಂ ಟೆಂಪರ್ ಸೇರಿದಂತೆ ಹಿಂದಿಯ ಕಿಕ್ ಸಿನಿಮಾಗೆ ಕಥೆಯನ್ನ ಬರೆದುಕೊಟ್ಟಿದ್ದ ಓಂಶೀರ್ ಅವರು ಅಲ್ಲು ಅರ್ಜುನ್ ಅವರಿಗೆ ನಾ ಪೇರು ಸೂರ್ಯ ಎಂಬ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದರು. ಈಗ ವಂಶಿ ನಿರ್ದೇಶನದ 2 ಚಿತ್ರವನ್ನ ಡಿ ಬಾಸ್ ಅವರ ಜೊತೆಗೆ ಮಾಡಲು ಯೋಜನೆಯನ್ನ ಹಾಕಿಕೊಂಡಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಇನ್ನು ಪಕ್ಕ ಆಕ್ಷನ್ ಕಥೆಯನ್ನ ರೆಡಿ ಮಾಡಿಕೊಂಡಿರುವ ವಂಶೀರ್ ಅವರ ಈ ಸಿನಿಮಾದಲ್ಲಿ ಮಲ್ಟಿ ಸ್ಟಾರ್ಗಳು ಕೂಡ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ಡಿ ಬಾಸ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಲ್ಲಿ ಇದೇ ವರ್ಷದ ಕೊನೆಯಲ್ಲಿ ಅಥವಾ ಮುಂದಿನ ವರ್ಷದಲ್ಲಿ ಈ ಸಿನಿಮಾ ಸೆಟ್ ಇರುವ ಸಾಧ್ಯತೆ ಇದೆ. ಇನ್ನು ಈ ಹಿಂದೆ ತೆಲುಗಿನ ಬ್ಲಾಕ್ ಬಸ್ಟರ್ ಮೂವಿ ರಂಗಸ್ಥಳಂ ಸಿನಿಮಾವನ್ನ ನಿರ್ದೇಶನ ಮಾಡಿ ಗೆದ್ದಿದ್ದ ಸುಕುಮಾರ್ ಅವರು ಯಜಮಾನ ಸಿನಿಮಾದ ಬಳಿಕ ದರ್ಶನ್ ಅವರನ್ನ ಮೀಟ್ ಮಾಡಿ 2 ಸುತ್ತಿನ ಮಾತುಕತೆ ಕೂಡ ನಡೆಸಿದ್ದರು. ಆ ಫೋಟೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಡಿ ಬಾಸ್ ಹುಡುಗರು ಹಂಚಿಕೊಂಡಿದ್ದರು. ಹಾಗಾಗಿ ಸುಕುಮಾರ್ ಅವರ 2 ಸಿನಿಮಾಗಳ ನಂತರ ಡಿ ಬಾಸ್ ಜೊತೆಗೆ ಸಿನಿಮಾ ಮಾಡುತ್ತಾರೆ ಎಂಬ ಗಾಸಿಪ್ ಕೂಡ ಹರಡಿತ್ತು. ಆದರೆ ಸಿನಿಮಾ ಮಾಡುವ ಬಗ್ಗೆ ಅಧಿಕೃತ ಮಾಹಿತಿಯನ್ನ ಡಿ ಬಾಸ್ ಅವರಾಗಲಿ ಅಥವಾ ಸುಕುಮಾರ್ ಅವರಾಗಲಿ ಎಲ್ಲೂ ಬಿಟ್ಟು ಕೊಟ್ಟಿಲ್ಲ. ಇದಿಷ್ಟೆಲ್ಲ, ಹಲವು ಹೊಸಬರ ಮತ್ತು ಲೀಡಿಂಗ್ ಆಕ್ಟರ್ ಗಳ ಸಿನಿಮಾಗಳಲ್ಲಿ ಡಿ ಬಾಸ್ ಅವರು ವಿಶೇಷ ಪಾತ್ರಗಳನ್ನ ಕೂಡ ಮಾಡಿದ್ದು 2020 ವೇಳೆಗೆ ಅವರು ಆಕ್ಟ್ ಮಾಡಿರುವ 3 ಸಿನಿಮಾಗಳು ಬಿಡುಗಡೆಯಾಗುವ ಚಾನ್ಸಸ್ ಇದೆ. ಇದಿಷ್ಟೆಲ್ಲ, ಮತ್ತೊಂದು ಹೊಸ ಸಿನಿಮಾ ಕೂಡ ಈಗಾಗಲೇ ಸೆಟ್ ಇರುತ್ತಿದೆ. ಹಾಸ್ಯ ನಟ, ಸಂಗೀತ ನಿರ್ದೇಶಕ ಹಾಗೂ ಸ್ಯಾಂಡಲ್ವುಡ್ ನ ದಿಗ್ಗಜ ಕಲಾವಿದರಲ್ಲಿ ಒಬ್ಬರಾದ ಸಾಧು ಕೋಕಿಲಾರ್ ಅವರು ದರ್ಶನ್ ಅವರಿಗಾಗಿ ಒಂದು ಕಥೆಯನ್ನ ರೆಡಿ ಮಾಡಿಕೊಂಡಿದ್ದಾರೆ ಮತ್ತು ಈ ಸಿನಿಮಾ ಮಾಡುವುದಾಗಿ ಡಿ ಬಾಸ್ ಅವರು ಕೂಡ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇನ್ನು ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ನಿರ್ಮಾಣವಾಗುತ್ತಿದ್ದು ಈ ಸಿನಿಮಾ ಬಗ್ಗೆ ಸ್ವತಃ ಸಾಧು ಕೋಕಿಲಾರ್ ಅವರು ಕನ್ನಡ ಕೋಗಿಲೆ ಕಾರ್ಯಕ್ರಮದಲ್ಲಿ ಈ ಹಿಂದೆಯೇ ಸ್ಪಷ್ಟಪಡಿಸಿದ್ದರು. ನಾನು ಈಗಾಗಲೇ
ದರ್ಶನ್ ಅವರಿಗಾಗಿ ಒಂದು ಕಥೆಯನ್ನ ರೆಡಿ ಮಾಡಿಕೊಂಡಿದ್ದೇನೆ. ದರ್ಶನ್ ಅವರು ಈ ಸಿನಿಮಾಗೆ ಈಗಾಗಲೇ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ. ಸದ್ಯದಲ್ಲಿಯೇ ಸಿನಿಮಾ ಸೆಟ್ ಏರುತ್ತೆ ಎಂಬುದರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ನೀಡಿದ್ದರು. ಇನ್ನು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಮರ್ಷಿಯಲ್ ಮೂವಿ ಹಾಗೂ ಐತಿಹಾಸಿಕ ಸಿನಿಮಾ ಹೀಗೆ ಒಂದಾದ ನಂತರ ಒಂದರಂತೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿರುವ ನಮ್ಮ ಡಿ ಬಾಸ್ಟ್ ಅವರು ವರ್ಷಕ್ಕೆ 2-3 ಸಿನಿಮಾಗಳನ್ನ ಮಾಡಿ ಮುಗಿಸುತ್ತಿದ್ದಾರೆ. ಹೀಗಾಗಿ 2020 ನಂತರ ವರ್ಷಕ್ಕೆ 2-3 ಸಿನಿಮಾಗಳು ರಿಲೀಸ್ ಆಗುವುದು ಕನ್ಫರ್ಮ್ ಆಗಿವೆ. ಒಟ್ಟಾರೆ ಈ 10 ಸಿನಿಮಾಗಳಲ್ಲಿ 6-7 ಸಿನಿಮಾಗಳು ಬರುವುದಂತೂ ಕನ್ಫರ್ಮ್ ಆಗಿದೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ ಮತ್ತು ಈ ಸಿನಿಮಾಗಳಲ್ಲಿ ನೀವು ಯಾವ ಸಿನಿಮಾಗಾಗಿ ಕಾಯ್ತಿದ್ದೀರಾ ಎಂದು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನು ನೀವು ಪಕ್ಕ ಡಿ ಬಾಸ್ ಅಭಿಮಾನಿ ಆಗಿದ್ರೆ ಈ ವಿಡಿಯೋನಲ್ಲಿ ಲೈಕ್ ಮಾಡಿ ಮತ್ತು ಎಲ್ಲ ಕಡೆ ಶೇರ್ ಮಾಡಿ.